ನಮಸ್ಕಾರ ತುಂಬಾ ಖುಷಿ ಆಯಿತು ನಮ್ಮ ನಮ್ಮ ಆಡಿಯೋ ಲಾಂಚ್ಗೆ ನಮ್ಮ ಕರ್ನಾಟಕ ರಾಜ್ಯದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ್ಯಂಡ್ ದ ಮೋಸ್ಟ್ ಕಾಮನ್ ಮ್ಯಾನ್ ಅಂತಲೇ ಅವ್ರು ಕರ್ಕೊಂತಾರೆ ಅವ್ರನ್ನ ನಮ್ಮ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಬೊಮ್ಮಾಯಿ ಸರ್ ಬಂದಿದ್ರು ತುಂಬಾ ಅದ್ಭುತವಾಗಿ ಮಾತಾಡಿದ್ರು ಆಕ್ಚುಲಿ ನನ್ನ ಸಿನಿಮಾ ಕಾಸಿಂ ಸರ ಸಿನಿಮಾ ಮಾಡ್ಬೇಕಾದ್ರೆ ನಂಗೆ ಸರ್ ಕೇಳ್ತಾ ಇದ್ರು ಯಾವಾಗ್ಲೂ ನೀನ್ ತೋಟದಲ್ಲಿ ಕೆಲಸ ಮಾಡಿಲ್ವಮ್ಮ ತೋಟದಲ್ಲಿ ಕೆಲಸ ಮಾಡಿಲ್ಲ ಯಾವಾಗ್ಲೂ ಕೇಳ್ತಾ ಇದ್ರು ನನ್ಗೆ ಬಟ್ ನನ್ನ ಒಂದು ಅದೃಷ್ಟ ಅನ್ಸುತ್ತೆ ಕಾಸಿಂ ಸರ ಸಿನಿಮಾ ಮುಗಿತಾ ಬಂದಂಗೆ ನಾನು ನನ್ನ ಕೊಡಗಿನಲ್ಲಿ ಕಾಫಿ ತೋಟ ತಗೊಂಡೆ ಈಗ ನನಗೆ ನಿಜವಾದ ರೈತನ ಕಷ್ಟ ಗೊತ್ತಾಗ್ತಾ ಇದೆ ಸರ್ ಕಾಫಿ ಪಿಕಿಂಗ್ ಸೀಸನ್ ನಮ್ದು ಈ ಸೀಸನ್ ಅಲ್ಲಿ ಕೆಲಸದವ್ರು ಸಿಗಲ್ಲ ಅಬ್ರಪ್ಟ್ ಸಮಯದಲ್ಲಿ ಮಳೆ ಬಂದ್ಬಿಡ್ತು ಬ್ಲಾಸ್ಮಿಂಗ್ ಆಗೋಯ್ತು ಸೊ ಐ ನೋ ದಟ್ ಎಂಟೈರ್ ಒಬ್ಬ ರೈತನ ಕಷ್ಟ ಏನಿದೆ ಅನ್ನೋದು ಸೊ ಈ ಸಿನಿಮಾದಲ್ಲಿ ನಮ್ಮ ಕಾಸಿಂ ಸರ ಸಿನಿಮಾದಲ್ಲಿ ಆ ಒಂದು ಅಂಶಗಳನ್ನ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ ನಂಜುನೇಗೌಡರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಸಿನಿಮಾದಲ್ಲಿ ನನಗೆ ಒಂದು ಪಾತ್ರ ಅದು ಅದ್ಭುತವಾದ ಪಾತ್ರನ ನೀವು ಕೊಟ್ಟಿದ್ದೀರಾ ಸಂಪಿಗೆ ಅನ್ನೋ ಪಾತ್ರ ಒಂದು ಎಜುಕೇಟೆಡ್ ಹುಡುಗಿ ಅಗ್ರಿಕಲ್ಚರ್ ಸ್ಟೂಡೆಂಟ್ ಅಗ್ರಿಕಲ್ಚರ್ನೇ ಒಂದು ಫ್ಯೂಚರ್ ಆಗಿ ಇಟ್ಕೊಂಡು ಮಾಡಿದ್ರೆ ಹೇಗೆ ಅನ್ನೋ ಒಂದು 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 ಪಾತ್ರ ಅಂಡ್ ಅದ್ಭುತವಾದ ಆರ್ಟಿಸ್ಟ್ ಕೋ ಆರ್ಟಿಸ್ಟ್ ನನಗೆ ವಿಜಯ ರಾಘವೇಂದ್ರ ಅವ್ರ ಬಗ್ಗೆ ಹೇಳೋದೆ ಬೇಕಾಗಿಲ್ಲ ಹೀ ಇಸ್ ಎವ್ರಿ ಒನ್ಸ್ ಫೇವ್ರೇಟ್ ಎಲ್ಲರ ಚಿನ್ನರಿ ಮುತ್ತ ಅಂಡ್ ತುಂಬಾ ತುಂಬಾ ಕಂಫರ್ಟಬಲ್ ಆಗಿತ್ತು ಅವ್ರ ಜೊತೆ ಕೆಲಸ ಮಾಡೋದು ಹಿ ವಾಸ್ ಲೈಕ್ ತುಂಬಾ ವರ್ಷದಿಂದ ಪರಿಚಯ ಇರೋದ್ರಿಂದನೂ ಕೂಡ ತುಂಬಾನೇ ಖುಷಿ ಆಯ್ತು ಅವ್ರ ಜೊತೆ ಕೆಲಸ ಮಾಡಿ ಅಂಡ್ ಉಮಾಶ್ರೀ ಅಮ್ಮ ಲೈಕ್ ಎಲ್ಲ ಆರ್ಟಿಸ್ಟ್ ಮಾತಾಡ್ತಾ ಇದ್ರು ಅಂದ್ರೆ ಆಕ್ಟಿಂಗ್ ಅಂತ ಬಂದ್ರೆ ಶಿ ಇಸ್ ಲೈಕ್ ರಾಕ್ಷಸಿ ಅನ್ನೋ ತರ ಸೋ ಗುಡ್ ಶಿ ಇಸ್ ಅಂದ್ರೆ ಏನ್ ಪಾತ್ರ ಕೊಟ್ರು ಶಿ ವಿಲ್ ಜಸ್ಟ್ ಗೆಟ್ ಇನ್ ಟು ಇಟ್ ಅಂಡ್ ಶಿ ವಿಲ್ ಜಸ್ಟ್ ಡೂ ಹರ್ ಬೆಸ್ಟ್ ಸೊ ಅಷ್ಟು ಅದ್ಭುತವಾದ ನಟರ ಜೊತೆ ನಾವು ಆಕ್ಟ್ ಮಾಡೋದು ನನ್ನ ಅದೃಷ್ಟ ನನ್ನ ತುಂಬಾ ನಿಜವಾಗ್ಲೂ ಇದು ಈ ಒಂದು ಸಿನಿಮಾ ಕಾಸಿಂ ಸರ್ ಸಿನಿಮಾ ನೀವು ನೋಡಿದ್ರಿ ಹಾಡ್ ನೋಡಿದ್ರಿ ನಮ್ಮ ಶ್ರೀಧರ್ ಸಂಭ್ರಮ್ ಸರ್ ಅವರ ಮ್ಯೂಸಿಕ್ ಅಲ್ಲಿ ಭರಣಿ ಮಳೆ ಹಾಡ್ ಕೇಳಿದ್ರಿ ಹಾಡ್ ನೋಡಿದ್ರಿ ಕೂಡ ಲಿರಿಕಲ್ ವಿಡಿಯೋ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಓವರ್ ಆಲ್ ನಮ್ಮ ಸಚಿವರು ಸೋಮಶೇಖರ್ ಸರ್ ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂಡ್ ನಿಮ್ಗೆ ಖಂಡಿತ ತುಂಬಾ ಇಷ್ಟ ಆಗುತ್ತೆ ಅವರ ಒಂದು ಅಪಿಯರೆನ್ಸ್ ಸಿನಿಮಾದಲ್ಲಿ ಅಂಡ್ ಅಶೋಕ್ ಸರ್ ನೀನಾಸಂ ಅಶೋಕ್ ಸರ್ ಮತ್ತೆ ಎಲ್ಲ ಕಲಾವಿದರು ನಮ್ಮ ಸಿನಿಮಾದಲ್ಲಿ ತುಂಬಾ ಅದ್ಭುತವಾದ ನಟನೆ ಅಂಡ್ ಎಲ್ಲ ನಮ್ಮ ಡೈರೆಕ್ಟರ್ ಇಂದ ಸಾಧ್ಯ ಆಯ್ತು ಯಾಕಂದ್ರೆ ಎಲ್ಲಾನು ತುಂಬಾ ನೈಜವಾಗಿ ತುಂಬಾನೇ ಕ್ಯಾರೆಕ್ಟರ್ ಇಂದ ಆಚೆ ಬರಕ್ ನಮಗೆ ಬಿಡ್ತಾ ಇರಲಿಲ್ಲ ನೀವು ಇಷ್ಟು ಮೇಕಲ್ ಲೈಕ್ ಇಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ಈ ಪಾತ್ರ ಹಿಂಗೆ ಇರ್ಬೇಕು ಅಂತ ಹೇಳಿ ಸೊ ಅದಕ್ಕೆ ಎಲ್ಲದಕ್ಕೂ ನಮ್ಮ ಡೈರೆಕ್ಟರ್ ಕಾರಣ ಅಂಡ್ ಈ ಒಂದು ಸಿನಿಮಾ ಇಷ್ಟು ಅದ್ಭುತವಾಗಿ ಬಂದಿದೆ ಇಷ್ಟು ಚೆನ್ನಾಗಿ ಸಿಎಂ ಕೂಡ ಮಾತಾಡಿದ್ರು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಒಂದು ಅದ್ಭುತವಾಗಿ ಬಂದಿರುವಂತ ಕಾರಣಕ್ಕೆ ದ ಮೇನ್ ಪರ್ಸನ್ ದ ಪಿಲ್ಲರ್ ಆಫ್ ದಿಸ್ ಫಿಲ್ಮ್ ದೊಡ್ಡನಾಗಯ್ಯ ಸರ್ ನಮ್ಮ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ನೀವಿರೋದ್ರಿಂದಾನೇ ನಮ್ಮ ಸಿನಿಮಾ ಇಷ್ಟು ಅದ್ಭುತವಾಗಿ ಬಂದಿರೋದು ನೀವು ನಮ್ಮ ಡೈರೆಕ್ಟರ್ಗೆ ಅವ್ರು ಹೇಗ್ ಬೇಕು ಸಿನಿಮಾ ಹಾಗೆ ಮಾಡೋ ಹಾಗೆ ನೀವು ಸಪೋರ್ಟ್ ಮಾಡಿದೀರಾ ಸರ್ ಸೊ ಯು ಆರ್ ದ ಮೇನ್ ಪಿಲ್ಲರ್ ಆಫ್ ಅ ಫಿಲ್ಮ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಅದ್ಭುತವಾದ ಸಿನಿಮಾನ ತಂದು ಕೊಟ್ಟಿದ್ದೀರಾ ನಮ್ಗೆಲ್ಲರಿಗೂ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಕಾಸಿಂ ಸರ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾಕ್ಕೆ ಬೇಕು ಯಾಕಂದ್ರೆ ನನ್ನ ಕಳೆದ ರಿಲೀಸ್ 3 ವರ್ಷದ ಹಿಂದೆ 2019ರಲ್ಲಿ ನಿಮ್ಗೆಲ್ಲರೂ ಗೊತ್ತು ಒಂದು ತುಂಬಾ ಒಂದು ಕಹಿ ಸಮಯ ನನಗೆ ನನ್ನ ಹೀರೋ ನನ್ನ ತಂದೆ ತೀರ್ಕೊಂಡ್ರು ಸೊ ಅದಾಗಿ 2 ವರ್ಷ ಕೋವಿಡ್ ಬಂತು ಸೊ ನನ್ನ ಸಿನಿಮಾಗಳು ಸಾರಿ ಸೊ ಈ ವರ್ಷ 2023ರಲ್ಲಿ ನನ್ನ ಮೊದಲನೇ ರಿಲೀಸ್ ಕಾಸಿಂ ಸರ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಿಮ್ಮೆಲ್ಲರ ಪ್ರೀತಿ ಬೇಕು 3 ವರ್ಷದ ನಂತರ ತೆರೆ ಮೇಲೆ ಬರ್ತಾ